ಹ್ಯಾಟ್ರಿಕ್ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಖಂಡ್ರಿಗೆ ಯಾರು ಎದುರಾಳಿ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಫಲ ಕೊಡತ್ತ ಬಿಜೆಪಿಯ ರಣತಂತ್ರ ಬಂಡಾಯಕ್ಕೆ ಬಸವಳಿದ ಕಮಲ ಪಾಳೆಯದಲ್ಲಿನ ಕಸರತ್ತುಗಳೇನಿದೆ ಜೆಡಿಎಸ್ಗೆ ನೆಲೆಯಿಲ್ಲದ ಭಾಲ್ಕಿ ಅಖಾಡದಲ್ಲಿ ಹೇಗಿರಲಿದೆ ಪೈಪೋಟಿ ನೋಡೋಣ ನಮಸ್ಕಾರ ಪ್ರಭಾವಿ ಅಖಾಡದ ಮೇಲೊಂದು ನೋಟ ಇದು ಭಾರತಿ ಚುನಾವಣಾ ವಿಶೇಷ ದಿ ಬಿಗ್ ಫೈಟ್ ಈಶ್ವರ್ ಖಂಡ್ರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಬೀದರ್ ಜಿಲ್ಲೆಯ ಭಾಲ್ಕಿ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಪುತ್ರರಾದ ಈಶ್ವರ್ ಖಂಡ್ರೆ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಪೌರಾಡಳಿತ ಮತ್ತು ಸಾರ್ವಜನಿಕ ಉದ್ಯಮಿಗಳ ಖಾತೆ ಸಚಿವರಾಗಿದ್ದರು ಪ್ರಸ್ತುತ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಭಾಲ್ಕಿ ಕ್ಷೇತ್ರ ನಿಜಾಮನ ಕಾಲದಲ್ಲೂ ಕನ್ನಡದ ಕೆಚ್ಚು ಮರೆದಿದ್ದ ನೆಲ ಭಾಲ್ಕಿ ಈಗ ಅಲ್ಲಿ ರಾಜಕೀಯವೂ ಜೋರಾಗಿಯೇ ಇದೆ ಭಾಲ್ಕಿ ಅಂದ್ರೆ ಕಾಂಗ್ರೆಸ್ನ ಭದ್ರ ಕೋಟೆ ಅನ್ನುವಂತಾಗಿ ಬಹಳ ವರ್ಷಗಳೇ ಆಗಿದೆ ಕೈ ಸತತ ಗೆಲುವಿನ ನಾಗಾಲೋಟಕ್ಕೆ ತಡೆಯೊಡ್ಡುವ ವಿರೋಧಿಗಳ ಯತ್ನ ಈವರೆಗೂ ಇಲ್ಲಿ ಫಲ ನೀಡಿಲ್ಲ ಈ ಬಾರಿನೂ ಪ್ರಯತ್ನ ಮುಂದುವರೆದಿದೆ ಭಾಲ್ಕಿ ಕ್ಷೇತ್ರದಲ್ಲಿ ಲಿಂಗಾಯತ ಮರಾಠ ಎಸ್ಸಿ ಮತಗಳೇ ನಿರ್ಣಾಯಕ ಕಬ್ಬಲಿಗ ಕುರುಬ ಸೇರಿ ಇತರ ಸಮುದಾಯದವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸುಮಾರು ಎರಡು ಲಕ್ಷ ನಲವತ್ತು ಸಾವಿರದಷ್ಟು ಮತದಾರರಿರುವ ಈ ಕ್ಷೇತ್ರದಲ್ಲಿನ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ಗಮನಿಸೋದಾದ್ರೆ ಇಲ್ಲಿರೋದು ಅತಿ ಹೆಚ್ಚು ಲಿಂಗಾಯತರು ಅರವತ್ತೈದು ಸಾವಿರ ಆ ನಂತರದಲ್ಲಿ ಬರೋರು ಮರಾಠರು ಐವತ್ ಸಾವಿರ ಆ ನಂತರ ಎಸ್ಸಿ ಸಮುದಾಯದವರು ನಲ್ವತ್ ಸಾವಿರ ಆದ್ರೆ ಕುರುಬ ಗೊಂಡ ಸಮುದಾಯದವರು ಸುಮಾರು ಇಪ್ಪತ್ತೈದು ಸಾವಿರ ಮುಸ್ಲಿಂ ಸಮುದಾಯದ ಮತದಾರರು ಇಪ್ಪತ್ತೇಳು ಸಾವಿರ ಆದ್ರೆ ಇತರೆ ಮತದಾರರ ಸಂಖ್ಯೆ ಇಲ್ಲಿರೋದು ಇಪ್ಪತ್ತೈದು ಸಾವಿರ ಗೆಲುವಿನ ಸರದಾರ ಖಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಈ ಕ್ಷೇತ್ರದ ಹಾಲಿ ಶಾಸಕ ಸತತವಾಗಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದು ಹ್ಯಾಟ್ರಿಕ್ ದಾಖಲೆ ಬರೆದಿರೋರು ಈಗ ನಾಲ್ಕನೇ ಬಾರಿ ಗೆಲ್ಲುವ ತಯಾರಿಯಲ್ಲಿದ್ದಾರೆ ಮತ್ತು ಗೆಲ್ಲುವ ವಿಶ್ವಾಸವನ್ನೂ ಅವರು ಹೊಂದಿದ್ದಾರೆ ಬಾಲ್ಕಿಯಲ್ಲಿ ಮಾತ್ರವೇ ಅಲ್ಲ ರಾಜ್ಯಾದ್ಯಂತ ಬಿಜೆಪಿ ಧೂಳಿಪಟ ಆಗಲಿದೆ ಅನ್ನೋ ವಿಶ್ವಾಸ ಈಶ್ವರ್ ಖಂಡ್ರೆ ಅವರದ್ದು ಕ್ಷೇತ್ರದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರುವ ಕಾರಣ ಬಿಜೆಪಿಯವರು ಏನೇ ತಂತ್ರದಲ್ಲಿ ತೊಡಗಿದ್ರೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಗೆದ್ದು ದಾಖಲೆ ಇಲ್ಲಿ ಬರೆದಿದೆ ಅನ್ನೋದು ಗಮನಾರ್ಹ ಅಂಶ ಭಾಲ್ಕಿ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಲ್ಲಿ ತಾವು ಮಾಡಿರುವ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ತಮ್ಮ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ಖಂಡ್ರೆ ಅವರಿಗಿದೆ ಬಿಜೆಪಿ ರಣತಂತ್ರ ಕಾಂಗ್ರೆಸ್ ಗೆಲುವಿನ ನಾಗಾಲೋಟಕ್ಕೆ ತಡೆ ಒಡ್ಡೋಕೆ ಬಿಜೆಪಿ ಈ ಬಾರಿ ಗಂಭೀರವಾಗಿ ರಣತಂತ್ರ ರೂಪಿಸೋದ್ರಲ್ಲಿ ನಿರತವಾಗಿದೆ ಆದರೆ ಈಶ್ವರ್ ಖಂಡ್ರೆ ವಿರುದ್ಧ ಗೆಲ್ಲೋದು ದೊಡ್ಡ ಸವಾಲು ಅನ್ನೋದಂತೂ ನಿಜ ಸದ್ಯ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿರುವ ಡಿಕೆ ಸಿದ್ದರಾಮ್ ಈ ಬಾರಿಯೂ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಲ್ಲದೆ ಕಳೆದ ಬಾರಿ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಕೂಡ ಬಿಜೆಪಿಯ ಟಿಕೆಟ್ ಬಯಸಿದ್ದಾರೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿ ಸೋತಿರೋರು ಈ ಪ್ರಕಾಶ್ ಖಂಡ್ರೆ ಆದ್ರೂ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಣಕ್ಕಿಳಿಯುವ ಉಮೇದಿನಲ್ಲಿದ್ದಾರೆ ಬಂಡಾಯವೇ ದೌರ್ಬಲ್ಯ ಪ್ರತಿ ಬಾರಿನೂ ಪಕ್ಷದಲ್ಲಿ ತಲೆದೋರುವ ಬಂಡಾಯವೇ ಸೋಲಿಗೆ ಕಾರಣ ಅನ್ನೋದನ್ನ ಗಮನಿಸಿರುವ ಬಿಜೆಪಿ ಈ ಬಾರಿ ಬಂಡಾಯ ಇಲ್ಲದಂತೆ ಇರೋಕೆ ಯತ್ನ ಮಾಡ್ತಾ ಇದೆ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಗೆಲ್ಲೇಬೇಕು ಅಂತಿರುವ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಕಡೆಯಿಂದ ಆಣೆ ಪ್ರಮಾಣ ಮಾಡಿಸಿರುವ ವಿಚಾರವೂ ವರದಿಯಾಗಿದೆ ಈಶ್ವರ್ ಖಂಡ್ರೆ ಅವರನ್ನ ಸೋಲ್ಸೋದಕ್ಕೆ ತಯಾರಿಯ ಮೊದಲ ಹಂತವಾಗಿ ಟಿಕೆಟ್ ಘೋಷಣೆಗೂ ಮೊದಲೇ ಆಕಾಂಕ್ಷಿಗಳನ್ನೆಲ್ಲ ಒಂದುಗೂಡಿಸುವ ಕಸರತ್ತಿಗೆ ಬಿಜೆಪಿ ಮುಂದಾಗಿದೆ ಪಕ್ಷ ಯಾರಿಗೇ ಟಿಕೆಟ್ ನೀಡಿದ್ರು ಅವರನ್ನ ಎಲ್ಲರೂ ಸೇರಿ ಪರಸ್ಪರ ಸಹಕಾರ ನೀಡಿ ಗೆಲ್ಲಿಸೋದಾಗಿ ಕೇಂದ್ರ ಸಚಿವ ಭಗವಂತ ಖೂಬ ಸಮ್ಮುಖದಲ್ಲಿ ಆಣೆ ಪ್ರಮಾಣ ಮಾಡಿಸಲಾಗಿದೆ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾದ ಲಿಂಗಾಯತ ಸಮಾಜದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಡಿಕೆ ಸಿದ್ದರಾಮ್ ಮರಾಠ ಸಮಾಜದ ದಿನಕರ್ ಮೋರೆ ಜನಾರ್ದನ್ ಬಿರಾದರ್ ತಮ್ಯಾಳ್ ಆಣೆ ಪ್ರಮಾಣ ಮಾಡಿರುವುದು ವರದಿಯಾಗಿದೆ ಸಿದ್ದರಾಮ್ ಪ್ರಕಾಶ್ ಒಗ್ಗಟ್ಟು ಕಳೆದ ಬಾರಿ ಪ್ರಕಾಶ್ ಖಂಡ್ರೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರಿಂದ ಬಿಜೆಪಿ ಅಭ್ಯರ್ಥಿ ಡಿಕೆ ಸಿದ್ದರಾಮ್ ಸೋಲುವಂತಾಯ್ತು ಅನ್ನೋ ಮಾತುಗಳಿದೆ ಆದರೆ ಈ ಬಾರಿ ಈಶ್ವರ್ ಖಂಡ್ರೆ ಅವರನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಕಟ್ಟಾ ರಾಜಕೀಯ ವಿರೋಧಿಗಳಾದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮತ್ತು ಡಿಕೆ ಸಿದ್ದರಾಮ್ ಒಂದಾಗಿದ್ದಾರೆ ಪ್ರಕಾಶ್ ಖಂಡ್ರೆ ಮತ್ತು ಡಿಕೆ ಸಿದ್ದರಾಮ್ ಕ್ಷೇತ್ರದಲ್ಲಿ ಉತ್ತಮ ನೆಟ್ವರ್ಕ್ ಹೊಂದಿರೋರಾಗಿದ್ದಾರೆ ಪ್ರಕಾಶ್ ಖಂಡ್ರೆ ಫಾಲ್ಕೇಶ್ವರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರೂ ಹೌದು ಹಾಗೆಯೇ ಡಿಕೆ ಸಿದ್ದರಾಮ್ ನಾರಂಜಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಕಳೆದ ಬಾರಿ ಮಾಡಿರುವ ತಪ್ಪು ಈ ಬಾರಿ ಆಗಬಾರದು ಅಂತ ಇಬ್ಬರೂ ನಾಯಕರು ಒಟ್ಟಾಗಿ ಸಾಗುವ ಮನಸ್ಸು ಮಾಡಿದ್ದಾರೆ ಈಗಾಗಲೇ ಆಣೆ ಪ್ರಮಾಣ ಮಾಡಿರುವಂತೆ ಯಾರಿಗೆ ಟಿಕೆಟ್ ಸಿಕ್ಕರೂ ಒಂದಾಗಿ ಹೋರಾಡಿ ಕಾಂಗ್ರೆಸ್ ಅನ್ನ ಸೋಲ್ಸೋಕೆ ಪಣ ತೊಟ್ಟಿದ್ದಾರೆ ಅಲ್ಲದೆ ಪ್ರಕಾಶ್ ಖಂಡ್ರೆ ಪುತ್ರ ಪ್ರಸನ್ನ ಖಂಡ್ರೆ ಕೂಡ ಕ್ಷೇತ್ರದಲ್ಲಿ ಉಮಾದೇವಿ ಫೌಂಡೇಶನ್ ಮೂಲಕ ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿದ್ದಾರೆ ಈ ಮೂಲಕ ಕ್ಷೇತ್ರದಲ್ಲಿ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಜೆಡಿಎಸ್ಗೆ ಗೆ ನೆಲೆಯಿರದ ಕ್ಷೇತ್ರ ಇನ್ನು ಜೆಡಿಎಸ್ಗೆ ಈ ಕ್ಷೇತ್ರದಲ್ಲಿ ಅಂತಹ ನೆಲೆಯೇನೂ ಇಲ್ಲ ಕಳೆದ ಬಾರಿಯೇನೋ ಬಿಜೆಪಿಯ ಟಿಕೆಟ್ ಸಿಗದ ಕಾರಣಕ್ಕೆ ಜೆಡಿಎಸ್ನಿಂದ ಪ್ರಕಾಶ್ ಖಂಡ್ರೆ ಸ್ಪರ್ಧೆ ಮಾಡಿದ್ರು ಆದರೆ ಈ ಬಾರಿ ದಳದ ಅಭ್ಯರ್ಥಿ ಆಗೋಕೆ ಇದುವರೆಗೂ ಯಾರೂ ಮುಂದೆ ಬಂದಿಲ್ಲ ಹಾಗಾಗಿ ಜೆ ಇಲ್ಲಿ ಕಣಕ್ಕಿಳಿಯೋದು ಅನುಮಾನ ಕಣಕ್ಕಿಳಿದ್ರು ಅದು ಹೇಳ್ಕೊಳ್ಳುವಂತಹ ಪೈಪೋಟಿಯನ್ನೇನೂ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಅಖಾಡದಲ್ಲಿ ಆಟ ಏನಿದ್ರು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತ್ರ ಕಾಂಗ್ರೆಸ್ ಬಲ ಕ್ಷೇತ್ರವನ್ನ ನಿಂದ ಕಸಿಯೋಕೆ ಕಮಲಪಾಳೆಯದ ಕಸರತ್ತು ಇವೆರಡರ ನಡುವೆ ಈ ಬಾರಿ ಗೆಲುವು ಯಾರಿಗೆ ಅನ್ನೋದು ನಿಜವಾಗಿಯೂ ಕುತೂಹಲ ಕೆರಳಿಸಿದೆ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಸಂವಾದಗಳು ಚರ್ಚೆಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಸ್ಕಾರ